ಇಡೀ ಪ್ರಪಂಚದಲ್ಲಿ ನೆಲ್ಲಿಕಾಯಿಯಲ್ಲಿ ಇರುವಷ್ಟು ಸಿ ವಿಟಮಿನ್ ಬೇರೆ ಇನ್ಯಾವ ಆಹಾರ ಪದಾರ್ಥದಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಹುಣಸೆಕಾಯಿ, ನಿಂಬೆಕಾಯಿ, ಮಾವಿನಕಾಯಿ ಇವೆಲ್ಲ ಹುಳಿ ಹುಳಿಯಾಗಿರುತ್ತೆ, ಆದರೂ ನೆಲ್ಲಿಕಾಯಿಯಲ್ಲಿ ಇರುವಷ್ಟು ಸಿ ವಿಟಮಿನ್ ನೀವು ಎಷ್ಟೇ ಹುಡುಕಿದ್ರೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ಯಾರಾದರೂ ಕೇಳಿದ್ರೆ ಬಣ್ಣಗಳು ಎಷ್ಟಿವೆ ಅಂದ್ರೆ ತುಂಬಾ ಈಸಿಯಾಗಿ ಹೇಳ್ತೀವಿ, ಏಳು ಬಣ್ಣಗಳು ಇವೆ ಅಂತ. ಅದೇ ರೀತಿ ರುಚಿ ಎಷ್ಟಿದೆ ಅಂದ್ರೆ ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ರುಚಿಯನ್ನ ಷಡ್ರಸಗಳು ಅಂತ ಕರೀತಾರೆ. ಷಡ್ರಸಗಳು ಅಂದ್ರೆ ಆರು ರೀತಿಯ ರುಚಿಗಳು ಇದೆ. ಸೊ ಆರು ರೀತಿಯ ರುಚಿಗಳು ಯಾವುದು? ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ ಮತ್ತೆ ಒಗಚು. ನಾವ್ ಯಾವುದೇ ಆಹಾರ ಪದಾರ್ಥ ತಗೊಂಡ್ರು ಈ ಆರು ರುಚಿಯಲ್ಲೇನೆ ಒಂದಾಗಿರುತ್ತೆ. ಓಕೆ, ನೆಲ್ಲಿಕಾಯಿಯ ಸ್ಪೆಷಾಲಿಟಿ ಏನ್ ಗೊತ್ತಾ? ಆರು ರುಚಿಗಳಲ್ಲಿ ಐದು ರುಚಿಗಳು ನೆಲ್ಲಿಕಾಯಿ ಒಂದರಲ್ಲೇ ಇದೆ. ಐದು ರುಚಿಗಳು ಇದ್ಮೇಲೆ ಒಂದ್ ಇಲ್ದೇ ಇರೋದು ಯಾವುದು ಅಂದ್ರೆ ಉಪ್ಪು. ಸೊ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೆಲ್ಲಿಕಾಯಿ ಹಾಗೆ ತಿನ್ಬಿಡಿ, ಗಂಟ್ಲು ಕೆರೆಯುತ್ತೆ. ಓಕೆ, ಒಂಚೂರು ಉಪ್ಪು ಉದುರಿಸ್ಕೊಂಡು ತಿನ್ನಿ. ನೆಲ್ಲಿಕಾಯಿ ಉಪ್ಪಿನಕಾಯಿಗೂ ಅಷ್ಟೇ, ಅಫ್ಕೋರ್ಸ್ ಉಪ್ಪಿನಕಾಯಿ ಅಂದ್ಮೇಲೆ ಉಪ್ಪಿದ್ದೇ ಇರುತ್ತೆ. ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ದೇಹಕ್ಕೆ ತುಂಬಾ ತುಂಬಾ ತುಂಬಾನೇ ಒಳ್ಳೇದು. ನೆಲ್ಲಿಕಾಯಿ ಇಡೀ ವರ್ಷ ಪೂರ್ತಿ ಸಿಗಲ್ಲ, ಅದು ಸೀಸನಲ್ ಫ್ರೂಟ್. ಓಕೆ, ಸೊ ಯಾವುದೋ ಒಂದು ಸೀಸನ್ ಅಲ್ಲಿ ಮೂರರಿಂದ ನಾಲ್ಕು ತಿಂಗಳು ಸಿಗುವಂತಹ ನೆಲ್ಲಿಕಾಯಿನ ಇಡೀ ವರ್ಷ ಯಾವ ರೀತಿ ಬಳಸೋದು? ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಬೋದು, ನೆಲ್ಲಿಕಾಯಿ ರಸ ಬಳಸ್ಬೋದು. ಬಾಳ್ಕದ ಮೆಣಸಿನಕಾಯಿ ಮಾಡೋ ತರ ನೆಲ್ಲಿಕಾಯಲ್ಲೂ ಮಾಡ್ತಾರೆ, ಉಪ್ಪೆಲ್ಲ ಉದುರಿಸ್ಬಿಟ್ಟು. ಹಾಗಲಕಾಯಿ ನೆಲ್ಲಿಕಾಯಿ ಅಲ್ಲೆಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ ಅದನ್ನ. ಸೊ ನೆಲ್ಲಿಕಾಯಿ ಮುರಬ ಮಾಡ್ತಾರೆ. ಯಾವುದೇ ತರದಲ್ಲಿ ನೆಲ್ಲಿಕಾಯಿಯನ್ನ ಯೂಸ್ ಮಾಡಿದ್ರು ಅದ್ರ ಬೆನಿಫಿಟ್ಸ್ 100% ನಮ್ಮ ದೇಹಕ್ಕೆ ದಕ್ಕೇ ದಕ್ಕತ್ತೆ. ಸೊ ನಿಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಚಳಿಗಾಲದಲ್ಲಿ ನೆಲ್ಲಿಕಾಯಿ ಹೇರಳವಾಗಿ ಸಿಗತ್ತೆ. ಸೊ ಹಾಗೆ ನಮ್ಮೆಲ್ರಿಗೂ ಗೊತ್ತಿರಲೇಬೇಕಾದ ಮತ್ತೊಂದು ಅಂಶ ಏನಂದ್ರೆ ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ಬಹಳ ಬಹಳ ಕಮ್ಮಿ ಇರುತ್ತೆ. ಯಾರನ್ನ ಕೇಳಿ ಜ್ವರ ಅಂತಾರೆ, ನೆಗಡಿ ಅಂತಾರೆ, ಸುಸ್ತು, ತಲೆಭಾರ, ಆಮೇಲೆ ತಲೆ ಕೂದಲು ತುಂಬಾ ಉದುರುತ್ತೆ ಚಳಿಗಾಲದಲ್ಲಿ, ಚರ್ಮ ಎಲ್ಲ ಕ್ರಾಕ್ ಆಗತ್ತೆ, ಹಿಮ್ಮಡಿ ಒಡೆಯತ್ತೆ, ಮತ್ತೆ ಅಜೀರ್ಣ ಆಗೋದು, ಹೊಟ್ಟೆಗೇನು ಸೇರದೇ ಇರೋದು, ಮೂಡ್ ಆಫ್ ಆಗೋದು, ಇದೆಲ್ಲವೂ ಚಳಿಗಾಲದಲ್ಲಿ ತುಂಬಾನೇ ಕಾಮನ್. ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ ಹೇಳ್ತಾರೆ. ಮದ್ದು ಅಂತ ನಾನು ಹೇಳ್ತಾ ಇಲ್ಲ, ಬಿಕಾಸ್ ಸಾರಾಯಿ ಕುಡಿದೋರಿಗೆ ಎಲ್ಲ ರೋಗಗಳು ಅಂದ್ರೆ ಎಲ್ಲ ಯೋಚನೆಗಳು ಒಂದಷ್ಟು ಟೈಮ್ ಮರ್ತು ಹೋಗತ್ತಂತೆ. ಆದ್ರೆ ನೆಲ್ಲಿಕಾಯಿ ವಿಷಯದಲ್ಲಿ ಹಾಗಲ್ಲ. ನೆಲ್ಲಿಕಾಯಿ ಪ್ರತಿದಿನ ಸೇವಿಸ್ತಾ ಇದ್ರೆ ಈ ಎಲ್ಲ ರೋಗಗಳಿಂದ ಧಾರಾಳವಾಗಿ ನಾವು ಪಾರಾಗ್ಬೋದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ವಾತ, ಪಿತ್ತ, ಕಫ ಈ ಮೂರು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಯಾವುದಾದ್ರೂ ಒಂದು ಡಿಸ್ಬ್ಯಾಲೆನ್ಸ್ ಆದ್ರೂನು 100% ರೋಗ ಅಂತೂ ಕಟ್ಟಿಟ್ಟ ಬುತ್ತಿ. ಆಮ್ಲ ಅಥವಾ ನೆಲ್ಲಿಕಾಯಿಯನ್ನ ನಾವು ಪ್ರತಿದಿನ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಈ ಮೂರು ಅಂಶ ವಾತ, ಪಿತ್ತ, ಕಫ ನೀಟಾಗಿ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಅಂದ್ರೆ ರೋಗ ಬರದೇ ಇಲ್ಲ ಅಂತಲ್ಲ, ರೋಗ ಬಂದ್ರೆ ಆರಾಮವಾಗಿ ನಾವು ಅದನ್ನ ಜೀರ್ಣಿಸ್ಕೋತೀವಿ. ರೋಗ ಬಂದ ತಕ್ಷಣ ತುಂಬಾ ಸುಸ್ತಾಗಿ ಮಲ್ಕೊಂಡ್ಬಿಟ್ಟು ಬೆಳಗ್ಗಿಂದ ರಾತ್ರಿವರೆಗೂ ಎದ್ದೇಳ್ದೇನೆ, ಈ ತರ ಅಲ್ಲ. ರೋಗ ಬರುತ್ತೆ, ರೋಗ ಬರೋದು ತುಂಬಾ ಸಹಜ ಅಲ್ವಾ? ಮನುಷ್ಯ ಅಂದ್ಮೇಲೆ ರೋಗಗಳು ಬಂದೇ ಬರುತ್ತೆ. ಚಿಂತೆ ಯಾವ ತರ ಇರುತ್ತೋ ರೋಗಗಳು ಅದೇ ತರ ಬರುತ್ತೆ. ಬಟ್ ರೋಗವನ್ನ ನಾವು ಧಾರಾಳವಾಗಿ ದಾಟಿಸ್ಕೋಬಹುದು ಈ ರೀತಿಯ ಫುಡ್ ಹ್ಯಾಬಿಟ್ ಇಂದ. ಹಾಗಾದ್ರೆ ನೆಲ್ಲಿಕಾಯಿಯನ್ನ ಯಾವ ರೀತಿ ಬಳಸೋದು? ಊಟದಲ್ಲೇ ಬಳಸ್ಬೇಕು ಅಲ್ವಾ? ಉಪ್ಪಿನಕಾಯಿ ರೀತಿ ಬಳಸ್ಬೋದು, ನೆಲ್ಲಿಕಾಯಿ ಜ್ಯೂಸ್ ಕುಡಿಬಹುದು, ನೆಲ್ಲಿಕಾಯಿ ಮುರಬ್ಬ ತಿನ್ಬಹುದು. ಸೊ ಆಲ್ರೆಡಿ ಇದನ್ನ ಹೇಳಿದೀವಿ, ನೆಲ್ಲಿಕಾಯಿಯಲ್ಲಿ ಯಾವ್ಯಾವ ಐಟಮ್ಸ್, ತುಂಬಾ ಐಟಮ್ಸ್ ಎಲ್ಲ ಮಾಡಕ್ಕಾಗಲ್ಲ, ಬಟ್ ಲಿಮಿಟೆಡ್ ಐಟಮ್ಸ್ ಅಂತೂ ನೆಲ್ಲಿಕಾಯಿಯಲ್ಲಿ ಮಾಡ್ತಾರೆ. ನೆಲ್ಲಿಕಾಯಿಯನ್ನ ಜಾಮ್ ಮಾಡ್ಕೊಂಡು ತಿಂತಾರೆ. ಮಾವಿನಕಾಯಲ್ಲಿ ಜಾಮ್ ಮಾಡಿರೋದು ಕೇಳಿದಿರಲ್ಲ, ನೆಲ್ಲಿಕಾಯಿಯಲ್ಲೂ ಮಾಡ್ತಾರೆ. ಬಟ್ ಅದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಆಡ್ ಮಾಡ್ಬೇಕಾಗತ್ತೆ. ಸೊ ನೆಲ್ಲಿಕಾಯಿಯ ಪುಡಿನೂ ಸಿಗುತ್ತೆ ಆಯುರ್ವೇದದ ಅಂಗಡಿಗಳಲ್ಲಿ, ನೆಲ್ಲಿಕಾಯಿ ಮಾತ್ರೆ ಕೂಡ ಸಿಗುತ್ತೆ. ಒಂದು ವೇಳೆ ನೀವು ಮಾತ್ರೆಗಳನ್ನ ತಗೊಳ್ತೀರಾ ಅಂದ್ರೆ ಪ್ರತಿದಿನ ಊಟವಾದ 30 ನಿಮಿಷಗಳ ನಂತರ ಎರಡು ಮಾತ್ರೆಯನ್ನ ಬೆಚ್ಚಗಿರೋ ನೀರಲ್ಲಿ ತಗೋಬೇಕು. ಒಂದ್ ವೇಳೆ ಮಾತ್ರೆ ನಂಗೆ ಇಷ್ಟ ಇಲ್ಲ ಅಂದ್ರೆ ನೆಲ್ಲಿಕಾಯಿಯ ಪುಡಿಯನ್ನ ಸೇಮ್ ಊಟ ಆದ 30 ನಿಮಿಷಗಳ ನಂತರ ಬೆಚ್ಚಗಿರುವ ನೀರಿಗೆ ಕಲಸಿ ಕುಡಿಬೇಕು. ಇಷ್ಟೇನೆ. ಹಾಗಾದ್ರೆ ಸ್ನೇಹಿತರೆ, ಇಷ್ಟು ದಿನಗಳ ಕಾಲ ನೆಲ್ಲಿಕಾಯಿಯನ್ನ ನೀವು ಪ್ರತಿದಿನದ ಆಹಾರದಲ್ಲಿ ಬಳಸದೇ ಇದ್ದ ಪಕ್ಷದಲ್ಲಿ ಖಂಡಿತ ಇನ್ನು ಮುಂದೇನಾದ್ರೂ ಬಳಸೋದಿಕ್ಕೆ ಆರಂಭ ಮಾಡಿ. ಯಾಕೆಂದ್ರೆ ಒನ್ಸ್ ಅಗೇನ್, ಆರೋಗ್ಯವೇ ಮಹಾಭಾಗ್ಯ.
ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೇಗಿದ್ರ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೊಸಬ್ರು ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡ್ರಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತೇ ಒಂದು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು, ನಮ್ಮ ಮೋದಿಕೇರ್ನಲ್ಲಿರುವಂಥ ಅಮೃತ ಅಂತಲೇ ಹೇಳ್ಬೋದು. ಆ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಕೊಡಕ್ಕೆ ಬಂದೀನಿ. ವಿತ್ ಡೆಮೋ ಮಾಡಿ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಅದು ನಮ್ಗೆ ರಿಸಲ್ಟನ್ನು ಕೊಡೋದೈತಿ ಅನ್ನೋದನ್ನು ನೋಡ್ತಾ ಇರ್ಬೋದು. ನನ್ನ ಕೈಲೇ ಆಗಲೇ ನೀವು ಆಮ್ಲಾ ಜ್ಯೂಸ್, ಇವಾಗ ಕೊರೋನಾ ಟೈಮ್ ಇರೋದ್ರಿಂದ ವಿಟಮಿನ್ ಸಿ ಅತಿ ಹೆಚ್ಚಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋದ್ರಿಂದ ಅದಕ್ಕೋಸ್ಕರ ನಾನು ಏನು ಮಾಡತ್ತೇನೆ ಅಂದರೆ ಆಮ್ಲಾ ಜ್ಯೂಸ್ ಬಗ್ಗೆನೇ ಮಾಹಿತಿ ಕೊಡಬೇಕಂತೇಳಿ. ನಮ್ಮ ಪ್ರಾಡಕ್ಟಿನ ಉಪಯೋಗ ಏನೈತಿ ಮತ್ತು ಹೊಳೆ ನಿಮಗೆ ಹೆಂಗೆ ಬಾಡಿಗೆ ಸಪೋರ್ಟ್ ಮಾಡ್ತೈತಿ ಅನ್ನೋದನ್ನು ನಾನು ನಿಮಗೆ ಹೇಳಬೇಕಂತ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ವಿತ್ ಅದ್ರ ಜೊತೆ ನಾನು ನೀವು ಆಗಲೇ ನೋಡಿರ್ಬೋದು ಈಗ ನೆಲ್ಲಿಕಾಯಿಯಿಂದ ಏನೆಲ್ಲ ಉಪಯೋಗ ಐತಿ, ನಮ್ಮ ದೇಹಕ್ಕೆ ಎಷ್ಟೆಲ್ಲ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುತ್ತೆ, ಅದು ವಿಟಮಿನ್ ಸಿ ಎಷ್ಟು ಹೇರಳವಾಗಿ ಸಿಗುತ್ತೆ, ಮತ್ತು ಪ್ರತಿಯೊಂದು ಮನುಷ್ಯನಿಗೆ ಏನಾಗುತ್ತೆ ಅಂದರೆ ಒಂದಿಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಏನಪ್ಪ ಅಂದರೆ ಕಫ ಆಗಿರ್ಬೋದು, ಎಸಿಡಿಟಿ ಆಗಿರ್ಬೋದು, ವಾತ ಆಗಿರ್ಬೋದು, ವಾತ ಅಂದರೆ ಬೊಜ್ಜು, ಇದೆಲ್ಲ ಇರುತ್ತೆ. ಬಟ್ ಇದನ್ನೊಂದು ನಾವು ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಇವಕ್ಕೆಲ್ಲ ಇದು ಸಪೋರ್ಟಿಂಗ್ ಆಗಿರುತ್ತೆ. ಹೊಳಿ ಏನಪ್ಪ ಅಂದರೆ ಬಾಡಿಲಿ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ ನೆಲ್ಲಿಕಾಯಿ ಜ್ಯೂಸ್ ಅಷ್ಟು. ನಿಮಗೆ ನೀವು ನೋಡ್ಬೋದು ನೆಲ್ಲಿಕಾಯಿಯಿಂದ ಏನೂ ಇಲ್ಲಾಂದ್ರೂ ಒಂದು 4-5 ಥರ ಐಟಮನ್ನು ನಾವು ಮಾಡ್ಬೋದು. ಆಲ್ರೆಡಿ ನೀವು ವಿಡಿಯೋನ ನೋಡಿದ್ದೀರ, ಈಗ ಆ ಥರ ನೀವು ಪ್ರಾಡಕ್ಟನ್ನು ಅಂದರೆ ನೆಲ್ಲಿಕಾಯಿ ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಮತ್ತೇನಪ್ಪ ಅಂದರೆ ನೀವು ದಿನನಿತ್ಯ ಸೇವನೆ ಮಾಡೋದ್ರಿಂದ ನೆಲ್ಲಿಕಾಯಿ ಜ್ಯೂಸನ್ನು ಬಾಡಿಲಿರುವಂಥ ಹೀಟ್ ಕಂಟೆಂಟ್ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ, ಮತ್ತು ಎಸಿಡಿಟಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಮತ್ತು ಬಿ ಪಿ ಶುಗರು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಮನುಷ್ಯ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ ತನಕ ಏನಾಗುತ್ತೆ ಅಂದರೆ ಹುರುಪಿನಿಂದ ಅಂದರೆ ನೀವು ಉತ್ಸಾಹಭರಿತರಾಗಿ ಇರೋದಕ್ಕೆ ಸಪೋರ್ಟ್ ಮಾಡುತ್ತೆ. ಇದೇ ಇಮ್ಯುನಿಟಿ ಪವರ್ ಈ ಥರ ನಿಮಗೆ ವರ್ಕ್ ಮಾಡುತ್ತೆ, ಮತ್ತು ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಮತ್ತು ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಹೇರ್ ವೈಟ್ ಆಗ್ತಿರ್ತೈತಿ, ನೆರಿಗೂದ್ಲ ಆಗ್ತಿರ್ತೈತಿ, ಅದನ್ನೇನು ಮಾಡುತ್ತೆ ಅಂದರೆ ಕಂಟ್ರೋಲ್ ಮಾಡುತ್ತೆ ನೆಲ್ಲಿಕಾಯಿ ಜ್ಯೂಸ್. ಅಂದರೆ ನೀವು ಆಟೋಮೆಟಿಕ್ಕು ಒಂದಿನ 2 ದಿನ ತೊಗೊಂಡ್ರೆ ರಿಸಲ್ಟು ಬರುವುದಿಲ್ಲ. ಮತ್ತು ಹೆಂಗಪ್ಪ ಅಂತಂದರೆ ನೀವು ಕಂಟಿನ್ಯೂ ದಿನನಿತ್ಯ ಈ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು. ಯೂಸ್ ಮಾಡಿದರೆ ನಿಮಗೇನಾಗತ್ತೆ ಅಂತಂದರೆ ದಿನ ಹೆಚ್ಚಾದಂಗೆ ನಿಮಗೆ ರಿಸಲ್ಟ್ ಕೊಡ್ತಾ ಬರ್ತೈತಿ. ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಆಸೆ ಇರ್ತೈತಿ, ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಎಸಿಡಿಟಿ ಕಡಿಮೆ ಮಾಡ್ಕೋಬೇಕಂತ ಇರ್ತೈತಿ, ಇನ್ನು ಕೆಲವೊಬ್ಬರಿಗೆ ಏನೋ ಇದನ್ನೇ ಇಲ್ಲ ಉತ್ಸಾಹಕತೆನೇ ಇಲ್ಲ, ಹೊಳೆ ಇನ್ನೊಂದು ಏನಪ್ಪ ಅಂದರೆ ಜಾಸ್ತಿ ಆಯಾಸ ಸುಸ್ತು ಆಗ್ತಿರ್ತೈತಿ. ಇಂಥದಕ್ಕೆ ಇದೆಲ್ಲ ರಾಮಬಾಣ ಅಂತ ಹೇಳ್ಬೋದು ನಮ್ಮ ಪ್ರಾಡಕ್ಟ್ ಆಮ್ಲಾ ಜ್ಯೂಸ್ ಮೋದಿಕೇರ್ನಲ್ಲಿರೋದು. ನೀವು ಪ್ರತಿದಿನ ಯೂಸ್ ಮಾಡೋದ್ರಿಂದ ಒಂದಿಲ್ಲ 4-5 ರೀತಿ ಇದು ವರ್ಕ್ ಮಾಡ್ತೈತಿ. ನಿಮ್ಮ ಬಾಡಿಲಿರುವಂಥ ಕಲ್ಮಶನ ತೆಗೆಯೋದ್ರಿಂದ ಹಿಡಿದು ಬಿ ಪಿನ ಕಡಿಮೆ ಮಾಡೋದ್ರಿಂದ ಹಿಡಿದು ಶುಗರ್ನ ಕಡಿಮೆ ಮಾಡೋದ್ರಿಂದ ಹಿಡಿದು ಇದು ಒಂದು ಪ್ರಾಡಕ್ಟ್ ಬಿ ಪಿ ಶುಗರ್ಗೆ ಇದು ಆಗೋದಿಲ್ಲ, ಸಪೋರ್ಟ್ ಕೊಡೋದಿಲ್ಲ. ಯಾರಾದರೂ ಇದ್ರೆ ಹೆಂಗೆ ತೊಗೋಬೇಕು ಏನಂತ ಕಮೆಂಟ್ ಮಾಡಿ, ಅದ್ರ ಜೊತೆ ಇನ್ನೂ 2 ಪ್ರಾಡಕ್ಟ್ ಇದೆ ಅದನ್ನು ಪ್ಲಸ್ ಆಗಿ ನೀವು ಯೂಸ್ ಮಾಡ್ಬೋದು ಬಿ ಪಿ ಶುಗರಿಗೆ ಸ್ಪೆಷಲ್ ಹೇಳಾಕತ್ತಿದ್ದು. ಮತ್ತು ನೀವು ನಾರ್ಮಲ್ ಆಗಿ ಏನೂ ಇಲ್ಲಪ್ಪ ನಮಗೆ ಈ ಥರ ನಮಗೆ ಲೇಜಿನೆಸ್ಸು ಹೊಳೆ ಏನೋಪ್ಪ ಅಂದರೆ ಬಾಡಿಲಿ ಸುಸ್ತಾಗೋದು ಆಯಾಸ ಆಗೋದು ಇದೆಲ್ಲ ಆಗಾಕತ್ತೈತಿ ಅಂತಂದರೆ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ನೀವು ನೆಲ್ಲಿಕಾಯಿ ಜ್ಯೂಸನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ ನಿಮಗೆ ಆಯಾಸ ಸುಸ್ತಾಗೋದು, ಎಸಿಡಿಟಿ ಆಗೋದು, ವಾತ ಅಂದರೆ ಫ್ಯಾಟ್ ಕನೆಂಟ್ ಜಾಸ್ತಿ ಇರೋದು ಇದೆಲ್ಲ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರ್ತೈತಿ. ಕ್ರಮೇಣ ನೀವು ಯೂಸ್ ಮಾಡ್ತಾ ಹೋದಂಗೆ ನಿಯರ್ ಏನೂ ಇಲ್ಲಾಂದ್ರೂ 1 ವರ್ಷ ಯೂಸ್ ಮಾಡಬೇಕು ವೆಯ್ಟ್ ಲಾಸಿಗೆ ಯೂಸ್ ಮಾಡೋರು. ಕಫ ಕೆಮ್ಮು ನೆಗಡಿ ಎಸಿಡಿಟಿ ಅಂತಂದರೆ 6 ಮಂತ್ ಅಥವಾ 8 ಮಂತ್ ಯೂಸ್ ಮಾಡಿದರೆ ರಿಸಲ್ಟ್ ಪಕ್ಕ ಬರುತ್ತೆ, ಯೂಸ್ ಮಾಡಿ. ಮತ್ತು ಏನಪ್ಪ ಅಂತಂದರೆ ನೀವು ಪ್ರತಿಯೊಬ್ಬರು ಹೇರು ಬೆಳಗಾಗ್ತಿರ್ತಾವೆ ಬೆಳಗಾಗತ್ತಾವು ಅಂತ ಚಿಂತೆ ಮಾಡ್ತಿರ್ತಾರೆ. ಯಾಕಪ್ಪ ರೀಸನ್ ಅಂತಂದರೆ ಮನುಷ್ಯನ ಬಾಡಿಯಲ್ಲಿ ವಿಟಮಿನ್ಸ್ ಕಡಿಮೆ ಆಗೋದ್ರಿಂದ ವೈಟ್ ಏರ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಹಾರ್ಡ್ ಕೆಮಿಕಲ್ ಇರೋ ಶಾಂಪೂನ ಯೂಸ್ ಮಾಡೋದ್ರಿಂದ ವೈಟ್ ಏರ್ಸ್ ಆಗೋದು ಜಾಸ್ತಿ ಇರುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಶಾಂಪೂನ ಏನು ಮಾಡ್ತಾರೆ ತಲೆಗೆ ಅಪ್ಲೈ ಮಾಡ್ತಾರೆ. ತಲೆಗೆ ಅಪ್ಲೈ ಮಾಡಬಾರ್ದು. ಆ ಥರ ಇವು ಮಾಡಿದರೆ ಏನಾಗುತ್ತೆ ಅಂದರೆ ಹಾರ್ಡ್ ಕೆಮಿಕಲ್ ಇರೋದ್ರಿಂದ
ಎಸಿಡ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತಂದ್ರೆ ತಲೆಗೆ ರ್ಯಾಶ್ ಆಗಿ ಯೂಸ್ ಮಾಡೋದ್ರಿಂದ ಅದೇನಾಗತ್ತಂತಂದ್ರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರ್ತೈತಿ, ವೈಟ್ ಹೇರ್ಸ್ ಆಗೋ ಚಾನ್ಸಸ್ ಇರ್ತೈತಿ, ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ಅದೆಲ್ಲ ಸಪೋರ್ಟಿಂಗ್ ಕೊಡಬೇಕು. ಅದೆಲ್ಲ ನಮ್ದು ಪ್ರಾಬ್ಲಮ್ ಇತ್ತು, ಅದನ್ನ ನಾವು ತೆಗೆದು ಹಾಕ್ಬೇಕು ಅನ್ನೋದು ಏನಾರ ನಿಮ್ ತಲೆ ಒಳಗಿತ್ತಪ್ಪ ಅಂದ್ರೆ ನಮ್ದು ಮೋದಿ ಕೇರ್ ಪ್ರಾಡಕ್ಟ್ ನೆಲ್ಲಿಕಾಯಿ ಜ್ಯೂಸ್ ಅನ್ನ ಯೂಸ್ ಮಾಡ್ರಿ, ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಅನ್ನು ಕೊಡುತ್ತಂತ ಹೇಳ್ಬೋದು. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ 100% ಏನಂದ್ರೆ ವೈಟ್ ಹೇರ್ಸ್ ಆಗೋದನ್ನ ಕಂಟ್ರೋಲ್ ಮಾಡ್ತೈತೆ. ಇದು ಇದರಲ್ಲಿ ನೋಡ್ಬೋದು ನೀವು ಏನೆಲ್ಲ ಇದೆ ಇದರಲ್ಲಿ ಕಂಟೆಂಟ್ ಅಂತ ಕೇಳಿದ್ರೆ, ಕಾರ್ಬೋಹೈಡ್ರೇಟ್ 8.53 ಐತಿ, ಮತ್ತೆ ಎನರ್ಜಿ 37 ಐತಿ, ಮತ್ತಿನ್ನೊಂದು ಏನಪ್ಪ ಅಂತಂದ್ರೆ ಶುಗರ್ ಇದರಲ್ಲಿ 0% ಐತಿ, ಶುಗರ್ ಇಲ್ಲ, ನ್ಯಾಚುರಲ್ ಇದು, ಬೆಟ್ಟದ ನೆಲ್ಲಿಕಾಯಿಂದ ಮಾಡಿದ್ದು. ಹೊಳೆ ಪ್ರೋಟೀನ್ 0.82% ಐತಿ, ಫ್ಯಾಟ್ ಕಂಟೆಂಟ್ 0 ಐತಿ ಇದರಲ್ಲಿ ನೋಡ್ರಿ. ಫೈಬರ್ 0.76% ಐತಿ ಇದ್ರೊಳಗೆ. ವಿಟಮಿನ್ ಸಿ ಅತಿ ಹೆಚ್ಚು ನಿಮಗೆ ಇದರಲ್ಲಿ ದೊರೀತೈತೆ ಅಂತ ಹೇಳ್ಬೋದು. ಎಷ್ಟು ಐತಪ್ಪ ಅಂದ್ರೆ 610.2 ಐತಿ. ಮತ್ತೆ ಪೊಟಾಸಿಯಂ 34.76 ಐತಿ. ಐರನ್ ಕಂಟೆಂಟ್ 3.93 ಐತಿ. ಮಿನಿಮಮ್ ಏನಪ್ಪಾ ಅಂದ್ರೆ ನಿಮಗೆ ಸರಾಸರಿ ಏನು ಇಲ್ಲ ಅಂದ್ರೂ 4% ಐರನ್ ಕಂಟೆಂಟ್ ಸಿಗ್ತೈತಿ ಇದರಲ್ಲಿ. ಐರನ್ ಅಂದ್ರೆ ಏನಂದ್ರಪ್ಪ, ಐರನ್ ಅಂದ್ರೆ ಏನಂದ್ರೆ ನಿಮಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರೋರಿಗೆ ಐರನ್ ಅಂತ ಇದು ಮಾಡ್ತೀವಿ. ಹೆಂಗಂದ್ರೆ ಐರನ್ ಕಂಟೆಂಟ್ ಅಂದ್ರೆ ರಕ್ತನ ಹೆಚ್ಚು ಮಾಡೋದು ಐರನ್ ಕಂಟೆಂಟ್. ಇನ್ನೊಂದು ಸೋಡಿಯಂ 30% 81% ಇದೆ, 30.81% ಇದೆ ಇದರಲ್ಲಿ. ಇಷ್ಟು ಕಂಟೆಂಟ್ ನಿಮ್ಗೆ ಆಮ್ಲ ಜ್ಯೂಸ್ ಅಲ್ಲಿ ದೊರೆಯುತ್ತೆ ಅಂತ ಹೇಳ್ಬೋದು. ಓಕೆ ಬನ್ನಿ, ಹಂಗಂದ್ರೆ ಇಷ್ಟೆಲ್ಲ ಉಪಯೋಗ ಐತಪ್ಪ ಅಂತಂದ್ರೆ, ಇಷ್ಟೆಲ್ಲ ಕಂಟೆಂಟ್ ಐತೆ ಅಂತಂದ್ರೆ ಇದ್ರದೊಂದು ಡೆಮೋನ್ಸ್ಟ್ರೇಷನ್ ತೋರಿಸ್ತೀನಿ, ಡೆಮೋನ ತೋರಿಸ್ತೀನಿ ಬನ್ನಿ. ಇದು ಒಂದು ಮನುಷ್ಯನ ಬಾಡಿ ಅಂತ ತಿಳ್ಕೊಳ್ಳೋಣ ನೋಡಿ. ಇಲ್ಲಿ ಡ್ರಿಂಕಿಂಗ್ ವಾಟರ್ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ನಾನು ನಮ್ಮ ಬಾಡಿಲಿರುವ ಕಲ್ಮಶವನ್ನು ರಿಮೂವ್ ಮಾಡುತ್ತೆ, ಬಾಡಿಲಿರುವ ಫ್ಯಾಟ್ ಕಂಟೆಂಟನ್ನು ಕರಗಿಸುತ್ತೆ ಅಂತ ಹೇಳಿದೆ. ಮತ್ತು ವಾತ ಪಿತ್ತ ಕಫಾನ ಹೊರಹಾಕುತ್ತೆ ಅಂತ ಹೇಳಿದೆ. ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ಇಲ್ಲಿ ಇದಕ್ಕೆ ಕಲರಿಗಾಗಿ ಹೊಳಿ ಬೆಟರ್ಡಿನ್ ಸೊಲ್ಯೂಷನನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲಲ್ಲಿ ಏನು ಯೂಸ್ ಮಾಡ್ತಾರಲ್ಲ, ಗಾಯಕ್ಕೆ ಯೂಸ್ ಮಾಡ್ತಾರೆ, ಡಿಂಚರ್ ಅಂತ ಯೂಸ್ ಮಾಡ್ತಾರೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಬಾಡಿಲಿ ಕಲ್ಮಶ ಇರೋದನ್ನು ಹೆಂಗೆ ರಿಮೂವ್ ಮಾಡ್ತೈತಿ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು ನೋಡಿ. ಕಲರ್ ಚೇಂಜ್ ಆಯಿತು, ನೋಡ್ಬೋದು ಇಲ್ಲಿ ನೀವು. ಇವಾಗ ನೋಡಿ, ಪ್ರತಿ ಟೈಮನು ನೀವು ಯೂಸ್ ಮಾಡುವಾಗ ಈ ಥರ ಬಾಟ್ಲೇನ ಏನ ಆಮ್ಲ ಜ್ಯೂಸ್ ಬಾಟ್ಲೇನ ಏನು ಮಾಡಬೇಕಂದ್ರೆ ಕೆಳಗೆ ಮೇಲೆ ಮಾಡಬೇಕು. ಯಾಕಪ್ಪ ಅಂದರೆ ಕೆಳಗಡೆ ಅಲ್ಲಿರೋ ಕಂಟೆಂಟ್ ಏನಾಗುತ್ತೆ ಅಂದರೆ ಕೂತಿರುತ್ತೆ, ಕೆಳಗಡೆ ಕೂತಿರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಇದಕ್ಕೊಂದು 10 ml ಅನ್ನ ನಾನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ನೋಡಿ, ಬೆಟಡಿನಿರುವ ಹಾಕಿರುವ ಗ್ಲಾಸಿಗೆ ಒಂದು 10 ml ಇಂದ 15 ml 15 ml ವರೆಗೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆಟೋಮೆಟಿಕ್ ಏನಾಯ್ತು, ಬೆಟಡಿನ ಅಂಶ ಹೋಗಿ ತನ್ನ ನ್ಯಾಚುರಲ್ ರೂಪಕ್ಕೆ ಬಂತು, ನೋಡ್ತಾ ಇರ್ಬೋದು ನೋಡಿ. ಪೂರ ಏನಾಯ್ತು ಅಂತಂದ್ರೆ ನೋಡಿ, ಬಟಾಡಿನ ಅಂಶ ಹೋಗಿ ನೋಡ್ಬೋದು ನೀವು. ಎಲ್ಲೋ ಕಲರ್ ಸ್ಪೂನ್ ಯಾವ ತರ ಕಾಣ್ತಾ ಇದೆ ಅನ್ನೋದನ್ನ ಫಸ್ಟ್ ನಿಮಗೆ ಆಟೋಮೆಟಿಕ್ ರಿಸಲ್ಟ್ ಅನ್ನ ಕೊಡ್ತಾ ಬರುತ್ತೆ ಅಂತ ಹೇಳ್ಬೋದು. ಮೋದಿ ಕೇರ್ ಆಮ್ಲ ಜ್ಯೂಸ್ ಅಷ್ಟು ನಿಮ್ಗೆ ರಿಸಲ್ಟ್ ಇದೆ ಫ್ರೆಂಡ್ಸ್, ಯೂಸ್ ಮಾಡ್ಬೋದು. ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರಿಗೆ ನೀವು ಸಜೆಸ್ಟ್ ಮಾಡ್ಬೋದು ನೋಡಿ. ಅಂದ್ರೆ ಕೆಲವೊಂದು ರೆಸ್ಟ್ರಿಕ್ಷನ್ ಐತಿ, ನಿಮಗೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತಾ ಇದ್ದೀನಿ, ಆನ್ಸರ್ ಮಾಡ್ತಾ ಇರ್ತೀನಿ. ಮತ್ತೆ ಯಾವುದು ಯಾವ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೆಮೋನ್ಸ್ಟ್ರೇಷನ್ ಬೇಕು ಹೇಳಿ, ಏನಾರು ಡೌಟ್ ಇದ್ರೆ, ಮತ್ತೆ ಏನು ಕಂಟೆಂಟು ನಮ್ಮ ನನ್ನೆಲ್ಲ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನಾನು ಈ ಹೊಸಬ್ರು ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಇರ್ತದೆ ಪ್ರೆಸ್ ಮಾಡಿ. ಅಂದರೆ ನಿಮಗೆ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಅಂದರೆ ನಿಮಗೆ ಪ್ರತಿಯೊಂದು ಮಾಹಿತಿನೂ ಗೊತ್ತಾಗುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಯಾರಿಗಾರ ಮೋದಿ ಕೇರ್ಗೆ ನೀವು ಜಾಯ್ನ್ ಮಾಡಿಸಿದ್ರಪ್ಪ ಅಂದರೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂತಂದರೆ ಇದನ್ನು ನೀವು ಅವ್ರಿಗೆ ರೆಫರ್ ಮಾಡ್ಬೋದು. ನಾನು ಪ್ರತಿಯೊಂದು ವಿಡಿಯೋ ಏನಾಗುತ್ತೆ ವಿತ್ ಡೆಮೋನ್ಸ್ಟ್ರೇಷನ್ ಜೊತೆಗೆ ಇರ್ತೈತಿ, ಅಷ್ಟು ನಿಮಗೆ ಮಾಹಿತಿ ಸಿಗ್ತೈತೆ ಅಂತ ಹೇಳ್ಬೋದು. ತುಂಬಾ ರಿಸಲ್ಟ್ ಇದೆ, ಯೂಸ್ ಮಾಡಿ. ಮತ್ತೆ ನೀವು ಯಾರಿಗಾರು ಶೇರ್ ಮಾಡ್ತೇನೆ ಅಂದರೆ ನನ್ನ ವಿಡಿಯೋನ ಶೇರ್ ಮಾಡಿರಿ. ನೀವು ಜಾಯ್ನ್ ಮಾಡಿಸ್ದವ್ರಿಗೆ ಆಯಿತು, ಒಳ್ಳೆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲದವ್ರಿಗೆ ಆಯಿತು, ನೀವು ಶೇರ್ ಮಾಡ್ಬೋದು. ಮತ್ತೆ ನಿಮಗೆ ಯಾವುದೇ ಪ್ರಾಡಕ್ಟ್ ಬಗ್ಗೆ ಡೌಟ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆನ್ಸರ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.